ಒಬ್ಬ ಮನುಷ್ಯನ ಬದುಕು ಹೇಗೆ ಬೇಕಾದರೂ ಬದಲಾಗಬಹುದು ಅನ್ನೋದಕ್ಕೆ ನೇರ ಉದಾಹರಣೆ ಅಂದರೆ ರವಿಚಂದ್ರನ್ ಅವರು ಇವರ ಬದುಕಿನಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಒಂದು ಕಾಲದಲ್ಲಿ ಇವರ ಸಿನಿಮಾ ಅಂದರೆ ಜನ ಥಿಯೇಟರ್ಗೆ ನುಗ್ಗಿ ಹೋಗ್ತಾ ಇದ್ರು ಆದರೆ ಕಾಲ ಬದಲಾಗ್ತಾ ಬಂದ ಹಾಗೆ ಜನ ನೋಡಲು ಬರ್ತಾ ಇಲ್ಲ ಥಿಯೇಟರ್ಗಳು ಖಾಲಿ ಹೊಡಿತಿವೆ ಎಂದು ಹಣಕ್ಕಾಗಿ ರವಿಚಂದ್ರನ್ ಅವರು ಸಣ್ಣ ಪುಟ ಪಾತ್ರಗಳನ್ನ ಒಪ್ಪುವಂತ ಪರಿಸ್ಥಿತಿ ಎದುರಾಗಿದೆ ಇನ್ನು ಇದೆಲ್ಲದಕ್ಕೂ ಕಾರಣ ರವಿಚಂದ್ರನವರ ಸಿನಿಮಾ ಹುಚ್ಚು ಹೌದು ಈಗಲೂ ಕೂಡ ಹಣ ಸಿಕ್ಕಿದ್ರೆ ಸಾಕು ಸಿನಿಮಾ ಮಾಡ್ತಾರೆ ಆಸ್ತಿ ಅಥವಾ ಇನ್ನೊಂದೇನೋ ಮಾಡೋದಲ್ಲ ಮಾಡೋದಕ್ಕೆ ಹೋಗಲ್ಲ ಜಿ ಕನ್ನಡ ವೇದಿಕೆಯಲ್ಲಿ ಅವರು ಮಾತನಾಡಿದಂತ ಮಾತು ಅಭಿಮಾನಿಗಳಲ್ಲಿ ಕಣ್ಣೀರು ತರಿಸಿದೆ ಇಷ್ಟು ಮುಕ್ತವಾಗಿ ರವಿಚಂದ್ರನ್ ಅವರು ಎಲ್ಲೂ ಕೂಡ ಮಾತನಾಡಿರಲಿಲ್ಲ ಅವರು ನೇರವಾಗಿ ಹೇಳ್ತಾರೆ ನನ್ನ ಹತ್ರ ಏನೂ ಕೂಡ ಇಲ್ಲ ನಾನು ಸಿನಿಮಾದಿಂದ ಎಲ್ಲವನ್ನ ಕಳೆದುಕೊಂಡೆ ನನ್ನ ಮಕ್ಕಳಿಗೂ ಸಹ ಆಸ್ತಿಯನ್ನ ಮಾಡಿಲ್ಲ ನಾನಿದ ಮನೆಯನ್ನ ಖಾಲಿ ಮಾಡಿದ್ದೇನೆ ಜೊತೆಗೆ ಇನ್ನೊಂದು ಪ್ರಾಮಿಸ್ ಮಾಡ್ತೇನೆ ನಾನು ಇನ್ನು ಮುಂದೆ ಬದಲಾಗ್ತೀನಿ ಅಂತ ಹಾಗೆಲ್ಲ ಅವರ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮಾಡ್ತಿದ್ರು ಆದರೆ ಇನ್ನು ಮುಂದೆ ಜನರ ಅಭಿರುಚಿಗೆ ಅವರ ರೀತಿಯಲ್ಲಿ ಸಿನಿಮಾಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಅಂತ ಮತ್ತು ತುಂಬಾ ಜನಕ್ಕೆ ಗೊತ್ತಿಲ್ಲ ರವಿಚಂದ್ರನ್ ಈ ಹಿಂದೆ ಸಂಪಾದನೆ ಮಾಡಿದ ಎಲ್ಲ ಆಸ್ತಿ ಉಳ್ಕೊಂಡಿದ್ರೆ ಈ ಪರಿಯಾದ ಸಿನಿಮಾ ಹುಚ್ಚು ಇಲ್ಲದೆ ಇದ್ದಿದ್ರೆ ಇವತ್ತು ನೂರಾರು ಕೋಟಿಯ ಒಡೆಯಾಗ್ತಾ ಇದ್ರು ಹಾಗಾದ್ರೆ ಅವರ ಆಸ್ತಿಗಳು ಎಲ್ಲಿತ್ತು ಹೇಗೆ ಮಾರಾಟ ಆಯ್ತು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಅವರ ಸಿನಿಮಾ ಜರ್ನಿಯ ಸೋಲನ್ನ ಹೇಳ್ತೀವಿ ಕೇಳಿ ಮೊದಲು ಅವರಿಗೆ ಹೊಡೆತ ನೀಡಿದ್ದು ಕ್ರಾಂತಿ ಸಿನಿಮಾ ಇದು ದೊಡ್ಡ ಹೊಡೆತ ನೀಡತ್ತೆ ತುಂಬಾ ಸಾಲವಾಗತ್ತೆ ಅದನ್ನ ತೀರಿಸಲು ಹದಿನೈದು ವರ್ಷ ಟೈಮ್ ತಗೋತಾರೆ ಆ ಸಮಯದಲ್ಲಿ ಅವರ ಕೈ ಹಿಡಿದ ಸಿನಿಮಾ ಅಂದ್ರೆ ರಾಮಾಚಾರಿ ಆದರೆ ಏನಾಗುತ್ತೆ ಅಂದರೆ ಈ ಸಿನಿಮಾಗೆ ಇವರೇ ಹಣ ಹಾಕಿ ಮಾಡಿದ್ದಲ್ಲ ಹೀಗಾಗಿ ಆ ಸಿನಿಮಾದಲ್ಲಿ ಏನೇನು ಲಾಭ ಬಂತು ಅದು ಇವರ ಕೈಗೆ ಜಾಸ್ತಿ ಸಿಗೋದಿಲ್ಲ ನಂತರ ಇವರಿಗೆ ಮತ್ತೊಂದು ಹೊಡೆತ ನೀಡಿದ್ದು ಏಕಾಂಗಿ ಸಿನಿಮಾ ಅದರ ಸಾಲವನ್ನು ತೀರಿಸಲು ಇನ್ನೊಂದಷ್ಟು ಟೈಮ್ ತಗೋತಾರೆ ಅದಾದ ನಂತರ ಅಹಂ ಪ್ರೇಮಾಸ್ಮೆ ಸಿನಿಮಾ ಫ್ಲಾಪ್ ಆಗುತ್ತೆ ಆಮೇಲೆ ಮಂಜಿನ ಹನಿ ಆಮೇಲೆ ಅವರ ಮಗನಿಗೋಸ್ಕರ ಮಾಡಿದ ಪ್ರೇಮಲೋಕದಲ್ಲಿ ರಣಧೀರ ಅನ್ನುವಂಥ ಸಿನಿಮಾವನ್ನ ಶುರು ಮಾಡ್ತಾರೆ ಅದಕ್ಕೂ ಬಂಡವಾಳ ಹಾಕ್ತಾರೆ ಇದರಿಂದ ರವಿಚಂದ್ರನ್ಗೆ ಮತ್ತೆ ಪೆಟ್ಟು ಬೀಳತ್ತೆ ಇನ್ನು ಆಸ್ತಿ ಮಾರಾಟದ ಬಗ್ಗೆ ಮಾತನಾಡುವುದಾದ್ರೆ ಇದಕ್ಕೂ ಮೊದಲು ರವಿಚಂದ್ರನ್ ಅವರಿಗೆ ಮೊದಲಿದ್ದಂತ ಹುಂಬತನದ ಬಗ್ಗೆ ಹೇಳ್ತೀವಿ ಕೇಳಿ ಸಿಪಾಯಿ ಸಿನಿಮಾದಲ್ಲಿ ಚಿರಂಜೀವಿ ಅವರು ನಟಿಸ್ತಾರೆ ಆ ಸಮಯದಲ್ಲಿ ಅವರ ಸಂಭಾವನೆ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ ಆಗ ಸಂಭಾವನೆ ಎಷ್ಟು ಅಂತ ಕೇಳಿದ್ರೆ ಅವರಿಗೆ ಅವಮಾನ ಆಗಬಹುದು ಅಂತ ಬೆಂಗಳೂರಿನ ಹೊರವಲಯದಲ್ಲಿರೋ ಅಂದ್ರೆ ಈಗ ಚಿರಂಜೀವಿ ಅವರ ಫಾರ್ಮ್ ಹೌಸ್ ಏನಿದೆ ಆ ಜಾಗವನ್ನೇ ರವಿಚಂದ್ರನ್ ಅವರು ಚಿರಂಜೀವಿಗೆ ಬರೆದುಕೊಡ್ತಾರೆ ಇನ್ನು ಅವರು ಮೊದಲು ಮಾರಿದ್ದು ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಅನ್ನ ಈಶ್ವರಿ ಸಂಸ್ಥೆಯ ಒಂದು ಬಿಲ್ಡಿಂಗ್ ಗಾಂಧಿನಗರದಲ್ಲಿದೆ ಅದನ್ನ ಶಾಂತಿ ಕ್ರಾಂತಿಯ ಸಾಲ ತಿಳಿಸಲು ಮಾರಾಟ ಮಾಡ್ತಾರೆ ಜೊತೆಗೆ ತಮ್ಮದೇ ಹೆಸರಿನಲ್ಲಿದ್ದ ಎರಡು ಪ್ರಮುಖ ಆಸ್ತಿ ಏನಿದೆ ಅದೇ ಮಲ್ಲೇಶ್ವರಂನ ನಟರಾಜ ಥಿಯೇಟರ್ ಅನ್ನ ನೋಡಿರ್ತೀರಾ ಅದರ ಎದುರುಗಡೆ ಒಂದು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತೆ ಅದನ್ನ ಸೇಲ್ ಮಾಡ್ತಾರೆ ಮತ್ತೆ ರಾಜಾಜಿನಗರದ ಅವರ ಮನೆ ಇದೆಯಲ್ಲ ಅದರ ಆಪೋಸಿಟ್ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಅದನ್ನ ಕೂಡ ಸಿನಿಮಾಗೋಸ್ಕರ ಮಾರಾಟ ಮಾಡ್ತಾರೆ ಅದಾದ ಮೇಲೆ ಹೆಸರುಘಟ್ಟ ಮೇನ್ ರೋಡ್ ನಲ್ಲಿ ಇಪ್ಪತ್ತು ಎಕರೆ ಜಮೀನ್ ಇರುತ್ತೆ ಮತ್ತೆ ಅದನ್ನ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಆಗ ಅವರ ತಂಗಿನೇ ಅದನ್ನ ಪರ್ಚೇಸ್ ಮಾಡಿ ಹಣವನ್ನ ಕೊಡ್ತಾರೆ ಈಗ ಅಲ್ಲೇ ಒಂದು ಸ್ಕೂಲ್ ಇದೆ ಅದನ್ನ ಅವರ ತಂಗಿನೇ ನೋಡ್ಕೋತಿದ್ದಾರೆ ಜೊತೆಗೆ ಅಲ್ಲಿ ವೀರಸ್ವಾಮಿ ಅವರ ಸಮಾಧಿ ಕೂಡ ಇದೆ ಎಲ್ಲೂ ಕೂಡ ರವಿಚಂದ್ರನವರ ಹೆಸರಲ್ಲಿ ಯಾವುದೇ ಜಮೀನಿಲ್ಲ ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಇಲ್ಲ ಯಾವ ಆಸ್ತಿಗಳು ಕೂಡ ಇಲ್ಲ ಇದೆಲ್ಲ ಇಷ್ಟಕ್ಕೆ ನಿಂತಿಲ್ಲ ಕೊನೆಗೆ ಇನ್ನೊಂದು ಸಿನಿಮಾಗೆ ದುಡ್ಡು ಸಾಲಿಲ್ಲ ಅಂತ ಹೇಳಿ ತಮ್ಮ ಎರಡು ಐಷಾರಾಮಿ ಕಾರ್ ಸೇಲ್ ಮಾಡಿದ್ದಾರೆ ಅದಾದ ನಂತರ ಈಗ ರಾಜಾಜಿನಗರದಲ್ಲಿರೋ ತಾವು ಬಾಡಿ ಬದುಕಿದಂತ ಮನೆಯನ್ನ ಕೂಡ ಖಾಲಿ ಮಾಡಿದ್ದಾರೆ ಮನೆ ಖಾಲಿ ಮಾಡೋಕೆ ಅಸಲಿ ಕಾರಣ ಏನು ಅಂತ ಗೊತ್ತಿಲ್ಲ ಆದ್ರೆ ಒಂದು ಮಾಹಿತಿ ಪ್ರಕಾರ ಸೇಲ್ ಮಾಡಿಲ್ಲ ಮನೆಯನ್ನ ಏನೋ ರಿನೋವೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೋ ಒಂದು ಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಮನೆ ಮಾರುವಷ್ಟು ಆ ರೀತಿಯಾದ ಆರ್ಥಿಕ ಸಂಕಷ್ಟ ಅನುಭವಿಸ್ತಿದ್ದಾರಾ ಅಂತ ತಿಳಿದು ಬಂದಿಲ್ಲ ಈಗ ಯಾವ ಆಸ್ತಿಗಳನ್ನ ಅವರು ಸೇಲ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ಅವರ ಕೈಯಲ್ಲಿ ಇದ್ದಿದ್ರೆ ಅದು ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿಗಳು ರವಿಚಂದ್ರನ್ ಈ ರೀತಿಯಾದಂತಹ ಕಷ್ಟಪಡೋ ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಇನ್ನು ರವಿಚಂದ್ರನ್ ಅವರು ಅಥವಾ ಅವರ ಸಿನಿಮಾಗಳು ಸೋಲೋದಕ್ಕೆ ಮುಖ್ಯವಾದ ಕಾರಣ ಹಂಸಲೇಖ ಅವರಿಂದ ದೂರ ಆಗಿದ್ದು ಇರಬಹುದು ಅಂತ ಕೆಲವೊಬ್ಬರು ಹೇಳ್ತಿದ್ದಾರೆ ಹೇಳೋದಕ್ಕೆ ಆಗಲ್ಲ ಈ ಜೋಡಿ ಸಾಕಷ್ಟು ಸೂಪರ್ ಹಿಟ್ ಸಾಂಗ್ಸ್ ನೀಡಿದ್ದಾರೆ ಎರಡು ಸಾವಿರ ಇಸುವರೆಗೂ ಕೂಡ ಇವರ ನಡುವೆ ತುಂಬಾ ಒಳ್ಳೆ ಬಾಂಧವ್ಯ ಇರುತ್ತೆ ನಂತರ ಇಬ್ಬರಿಗೂ ಕೂಡ ಅವರೇ ಹೇಳಿರುವಂತೆ ಈಗ ಸಮಸ್ಯೆ ಎದುರಾಗತ್ತೆ ಇಬ್ಬರು ಬೇರೆ ಬೇರೆ ಆದ ಮೇಲೆ ರವಿಚಂದ್ರನ್ ಅವರಿಗೆ ಅವರ ಸಿನಿಮಾಗಳಲ್ಲಿ ಮೊದಲಿನಂತೆ ಸಕ್ಸಸ್ ಸಿಗೋದಿಲ್ಲ ನಮ್ಮ ಆಶಯ ಏನಂದರೆ ರವಿಚಂದ್ರನ್ ಅವರಿಗೆ ಮತ್ತೆ ಆ ಗೆಲುವು ಸಿಗಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ